Christianity is the best religion to mankind. Humanity. ಪುತ್ತೂರು ನೆಲ್ಯಾಡಿ ಗ್ರಾಮದ ಶೀನಪ್ಪರವರ ಮನೆ ಕಾಮಗಾರಿಕೆ ಪೂರ್ಣಗೊಳ್ಳದ ತಗಡು ಶೀಟಿನ ಮನೆ ಇದು. ಈ ಮನೆಯಲ್ಲಿ ಒಟ್ಟು 6 ಮಂದಿ ವಾಸವಾಗಿದ್ದಾರೆ. ಟಿವಿಯಾಗಲಿ ಯಾವುದೇ ಆಧುನಿಕ ಸೌಕರ್ಯವಾಗಲಿ ಈ ಮನೆಯಲ್ಲಿಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಕುಟುಂಬ ಸಾಕುತ್ತಿದ್ದ ಶೀನಪ್ಪರವರು ಪ್ರಸ್ತುತ ಹೃದಯ ಸಂಬಂಧಿ ರೋಗದಿಂದ ಬಳಲುತ್ತಿದ್ದು ಅವರಿಗೆ ಆಪರೇಷನ್ ಆಗಿದೆ. ಆಪರೇಷನ್ ವೆಚ್ಚ ಸರ್ಕಾರದಿಂದ ದೊರೆತಿದೆ, ಆದರೆ ಪ್ರಸ್ತುತ ಅವರು ದುಡಿದು ತಿನ್ನುವ ಸ್ಥಿತಿಯಲ್ಲಿಲ್ಲ. ಅವರಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗುತ್ತಿದೆ. ಅವರ ಹೆಂಡತಿ ಕೂಡ ಕಾಲುಗಂಟು ನೋವಿನಿಂದ ಬಳಲುತ್ತಿದ್ದಾರೆ. ಶೀನಪ್ಪರವರ ವಯಸ್ಸಾದ ಅಕ್ಕ ಈ ಮನೆಯಲ್ಲಿ ವಾಸವಿದ್ದು ಅವರು ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರಿಗೆ ಮದುವೆ ಆಗಿಲ್ಲ. ಸರ್ಕಾರದಿಂದ ದೊರೆತ 5 ಸೆನ್ಸ್ ಜಾಗದಲ್ಲಿ ವಾಸವಿರುವ ಶೀನಪ್ಪರವರ 3 ಮಂದಿ ಮಕ್ಕಳು ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಶೀನಪ್ಪರವರ ಅನಾರೋಗ್ಯದಿಂದಾಗಿ ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಈ ಕುಟುಂಬದ್ದಾಗಿದೆ. ಇವರ ಅಸಹಾಯಕತೆಗೆ ಸ್ಪಂದಿಸಿ ಹ್ಯುಮ್ಯಾನಿಟಿ ವತಿಯಿಂದ ₹50,000 ಹಸ್ತಾಂತರಿಸಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಭಾಸ್ಕರ್ ಶೆಟ್ಟಿಯವರು ಧಾರವಾಡದ ಹೋಟೆಲೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು. 2 ವರ್ಷ ಮುಂಚೆ ನಡೆದ ಒಂದು ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಇವರ ಇಡೀ ಕುಟುಂಬವೇ ಈಗ ಅಸಹಾಯಕ ಪರಿಸ್ಥಿತಿಗೆ ಬಂದಿದೆ. ಸರಿಯಾದ ದಾಖಲೆಗಳಿಲ್ಲದ ಕಾರಣ ಇವರಿಗೆ ಇನ್ಸೂರೆನ್ಸ್ ಕೂಡ ಸಿಗಲಿಲ್ಲ. ಆದರೆ ಅವರು ಕೆಲಸ ಮಾಡಿಕೊಂಡಿರುವ ಹೋಟೆಲ್ ಮಾಲೀಕರು ಇವರ ವೈದ್ಯಕೀಯ ಚಿಕಿತ್ಸೆ ಎಲ್ಲ ಖರ್ಚು ವೆಚ್ಚ ನೋಡಿಕೊಂಡು ಮಾನವೀಯತೆ ಮೆರೆದಿದ್ದಾರೆ. ಭಾಸ್ಕರ್ ಶೆಟ್ಟಿಯವರ ಹೆಂಡತಿ ಬೀಡಿ ಕಟ್ಟಿಕೊಂಡು ಈಗ ಕುಟುಂಬ ಸಾಕುತ್ತಿದ್ದಾರೆ. ಅವರಿಗೆ 2 ಮಕ್ಕಳು. ಭಾಸ್ಕರ್ ಶೆಟ್ಟಿಯವರ ತಾಯಿ ಕೂಡ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದು ಅವರಿಗೆ ಪ್ರತಿದಿನ ಚುಚ್ಚುಮದ್ದು ನೀಡಬೇಕಾಗಿದೆ. ಇವರ ಜೊತೆಯಲ್ಲಿಯೇ ಅವರ ವಾಸ. ಕಣ್ಣು ಒಂಜಿ ಕೈ ಒಂಜಿ ಕಾರ್ ಫುಲ್ ಹೋತುಂಡು. ಕೈ ಬಗ್ಗಾರ ಪೂಜಿ ಸರಿ ಬೇಲಾನ್ಪಾರ ಹಿಂಗೆ ಬೊಕ್ಕದಾಲಿ ಜೋಕುಲು ನಡು ಭವಿಷ್ಯದ ಮಾತ್ರ ಅನ್ನ ಬಂಜಿದ ಬೀಡಿ ಹಡ್ದು ಬಂಜಿಂಜ ಪುನರ ರೇಷನ್ ದರಿ ತಿಪ್ಪಿನಕ್ಲಿ. ಭಾಸ್ಕರ್ ಶೆಟ್ಟಿಯವರ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ತುಂಬನೇ ಹದಗೆಟ್ಟಿದೆ. ಇವರು ವಾಸವಿದ್ದ ಮನೆ ಕೂಡ ಬೀಳುವ ಪರಿಸ್ಥಿತಿಯಲ್ಲಿತ್ತು. ಇದನ್ನರಿತ ಸ್ಥಳೀಯ ಕೇಸರಿ ಬಳಗ ಉಜಿರೆ ಇವರ ಸಹಾಯದಿಂದ ಒಂದು ತಗಡು ಶೀಟಿನ ಹೊಸ ಮನೆ 2 ತಿಂಗಳ ಮುಂಚೆ ಇವರಿಗೆ ದೊರೆತಿದೆ. ಕೆಲವು ದಾನಿಗಳು ಕೂಡ ಸಹಕರಿಸಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಕಲಿಯುತ್ತಿರುವ ಇವರ ಪ್ರತಿಭಾವಂತ ಮಕ್ಕಳ ಕಳೆದ ವರ್ಷದ ಶಾಲಾ ಫೀಸು, ವಾಹನದ ಖರ್ಚು ಹಾಗೂ ಇತರ ಎಲ್ಲ ಖರ್ಚು ವೆಚ್ಚಗಳನ್ನು ಚರ್ಚ್ ಶಾಲೆ ವತಿಯಿಂದ ಮನ್ನಾ ಮಾಡಲಾಗಿದ್ದು ಈ ವರ್ಷ ಕೂಡ ರಿಯಾಯಿತಿ ಕೊಡಲಾಗಿದೆ. ಹ್ಯುಮ್ಯಾನಿಟಿ ವತಿಯಿಂದ ಭಾಸ್ಕರ್ ಶೆಟ್ಟಿಯವರಿಗೆ ₹50,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್. Humanity.